ಮಕ್ಕಳು, ಈ ದೇಶದ ಯುವಕರು ಹೆಚ್ಚು ಹೆಚ್ಚು ಮತದಾನವನ್ನು ಕ್ರಮವಾಗಿರ್ತಕ್ಕಂಥವರು ಪಾಸ್ಪೋರ್ಟ್, ಆಧಾರ್ ಕಾರ್ಡ್, ಬ್ಯಾಂಕಿನ ಖಾತೆ, ಉಳಿತಾಯ ಖಾತೆಯ ಪಾಸ್ಬುಕ್ ಇಂತಹ ದಾಖಲೆಗಳನ್ನ ಪಡೆದುಕೊಂಡು ಹೋಗಿ ಮತ ಚಲಾವಣೆಯವರು ಪುಸ್ತಕ ಚುನಾವಣೆಯಲ್ಲಿ ಭಾಗವಹಿಸಿ ತಮ್ಮ ಅತ್ಯಮೂಲ್ಯವಾದ ಮತವನ್ನು ಉತ್ತಮ ಅಭ್ಯರ್ಥಿಯ ಆಯ್ಕೆಗಾಗಿ ಮತ ನೀಡಿ. ಯಾವುದೇ ಕಾರಣಕ್ಕೂ ಚುನಾವಣೆಯಲ್ಲಿ ಭಾಗವಹಿಸದಿರಬೇಡಿ. ತಮ್ಮ ಅತ್ಯಮೂಲ್ಯವಾದ ಜಯ ಕರ್ನಾಟಕ ಸಂಘಟನೆಗೆ, ಜಯ ಕರ್ನಾಟಕ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವಂತಹ ಕಾರ್ಯಕ್ರಮ ಇವತ್ತೇನು 2019 ಲೋಕಸಭಾ ಚುನಾವಣೆ ನಡೀತಾ ಇದೆ. ನೀವೆಲ್ಲ ಗಮನಿಸ್ತಾ ಇದ್ದೀರ, ಬೆಂಗಳೂರು ಮಹಾನಗರದಲ್ಲಿ ಇವತ್ತು ಯಾವುದೇ ಚುನಾವಣೆ ಬರಲಿ 48% 50% 55% ಮತವನ್ನು ಮಾತ್ರ ಆಗ್ತಿದ್ದಾರೆ ಇವತ್ತು ಜನರು. ಬಾಕಿ ಜನ ಯಾಕೆ ಮತವನ್ನು ಆಗ್ತಿಲ್ಲ ಅಂತ ನನಗೆ ಒಂದು ನಮ್ಮ ಪ್ರಶ್ನೆಯಾಗಿದೆ. ಅದಕ್ಕಾಗಿ ಇವತ್ತು ಜಯ ಕನಕ ಸಂಘಟನೆ ಏನು ಬೆಂಗಳೂರು ಜಿಲ್ಲೆಯಾದ್ಯಂತ ಇವತ್ತು ರಾಜ್ಯ ಚುನಾವಣಾ ಆಯೋಗ ಮತ್ತು BBMPಯ ಸಹಕಾರದೊಂದಿಗೆ ಇವತ್ತು ನಾವು ಇವತ್ತಿನಿಂದ ಪ್ರಾರಂಭ ಮಾಡಿದ್ದೇವೆ. ಕೆಪುರಂ ಕ್ಷೇತ್ರದ ಭಾಗದಿಂದ ಇಡೀ 15 ದಿವಸಗಳ ಕಾಲ ನಾವು ಜನರ ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ನಿಮ್ಮ ಜನ್ಮಸಿದ್ಧ ಹಕ್ಕು, ನಿಮ್ಮ ಹಕ್ಕನ್ನು ಮರಿಬೇಡಿ ಅಂತ ಹೇಳಿ ಜನಕ್ಕೆ ಸಂದೇಶವನ್ನು ಕೊಡುವ ಮುಖೇನ ಇವತ್ತು ಜಯ ಕನಕ ಸಂಘಟನೆ ಈ ಜಾಗೃತಿ ಜಾಥಾವನ್ನು ಹಮ್ಮಿಕೊಂಡಿದ್ದೇವೆ. ಓಕೆ ಸರ್, ಬೆಂಗಳೂರು ಜಿಲ್ಲಾಧ್ಯಕ್ಷ ಸಿದ್ದೇಶ್ ಅಂತ ಹೇಳಿ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಕಡ್ಡಾಯವಾಗಿ ಮತವನ್ನು ಚಲಾವಣೆ ಮಾಡಬೇಕು ಅಂತ ಸಾರ್ವಜನಿಕರಲ್ಲಿ ಅರಿವನ್ನು ಮೂಡಿಸ್ತಾ ಇದ್ದೀವಿ. ಇದರ ಉದ್ದೇಶ ಅಷ್ಟೇ, ಬೆಂಗಳೂರು ನಗರದಲ್ಲಿ ನಾವು ಕಂಡಂಥ ಚುನಾವಣೆಗಳಲ್ಲಿ 40%ಇಂದ 50% ಒಳಗೆ ಇವತ್ತು ಮತದಾನ ಆಗ್ತಾ ಇದೆ. ಅಂಥದ್ರೊಳಗೆ ನಾವು ಯಾವುದೇ ಒಬ್ಬ ಈ ಒಂದು ದೇಶಕ್ಕೋಸ್ಕರ ಕೆಲಸ ಮಾಡುವಂಥ ವ್ಯಕ್ತಿಯನ್ನು ಗುರುತಿಸೋದು ಭಾಳ ಕಷ್ಟ. ಅದಕ್ಕೋಸ್ಕರ ನಾವು ಏನು ಮಾಡ್ತಾ ಇದ್ವಿ, 18ನೇ ತಾರೀಕು ಕಡ್ಡಾಯವಾಗಿ ಇದೇ ರಾಜ್ಯದಲ್ಲಿ ಮತವನ್ನು ಅವತ್ತು ನೀವು ಚಲಾವಣೆ ಮಾಡಬೇಕು. ನಮಗೆ ಅದರಿಂದ ಈ ರಾಜ್ಯಕ್ಕೆ ಈ ದೇಶಕ್ಕೆ ಉತ್ತಮ ಭವಿಷ್ಯವನ್ನು ಕೊಡುವಂಥ ವ್ಯಕ್ತಿಗಳನ್ನು ನೀವು ಗುರುತಿಸಬೇಕಾದಂಥ ಶಕ್ತಿ ನಿಮ್ಮಲ್ಲಿದೆ. ಇವತ್ತು ಮತದಾನ ಅಂದರೆ ಪ್ರಜಾಪ್ರಭುತ್ವದಲ್ಲಿ ಒಂದು ಅದು ಆಧಾರ ಸ್ತಂಭ. ಆ ಆಧಾರ ಸ್ತಂಭಕ್ಕೆ ಗಟ್ಟಿಯಾಗಬೇಕು ಅಂದರೆ ಹೆಚ್ಚಿಗೆ ಮತವನ್ನು ಹಾಕಿದಾಗ ಮಾತ್ರ ಆ ಆಧಾರ ಸ್ತಂಭ ಗಟ್ಟಿಯಾಗುತ್ತೆ. ಅಂಥ ಉದ್ದೇಶವನ್ನು ಇಟ್ಕೊಂಡು ಜಯ ಕರ್ನಾಟಕ ಸಂಘಟನೆ ಇವತ್ತು ಎಲ್ಲ ಬೆಂಗಳೂರು ನಗರದಲ್ಲಿ ಮತ್ತು 30 ಜಿಲ್ಲೆಗಳಲ್ಲಿ ಇವತ್ತು ಆಂದೋಲನ ನಾವು ಪ್ರಾರಂಭ ಮಾಡ್ತೀವಿ. ಥ್ಯಾಂಕ್ ಯು.